ಕೊಪ್ಪಳದಲ್ಲಿ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಮತಬೇಟೆ ನಡೆಸಲಿದ್ದಾರೆ. ಕುಷ್ಟಗಿ ಯಲಬುರ್ಗಾ ಕ್ಷೇತ್ರಗಳಲ್ಲಿ ಅಭಿನಯ ಚಕ್ರವರ್ತಿ ಪ್ರಚಾರವನ್ನ ಕೈಗೊಳ್ಳುತ್ತಾರೆ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ಕುಷ್ಟಗಿ ಪಟ್ಟಣದಲ್ಲಿ ಭರ್ಜರಿಯಾದಂತ ರೋಡ್ ಶೋ ಇದೆ. ಬಿಜೆಪಿ ಅಭ್ಯರ್ಥಿ ದೊಡ್ಡನಗೌಡ ಪಾಟೀಲ್ ಪರ ಕ್ಯಾಂಪೇನ್ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ಯಲಬುರ್ಗಾದ ಬೇವೂರಿನಲ್ಲಿ ಭರ್ಜರಿಯಾದಂತ ರೋಡ್ ಶೋ ಇದೆ. ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಯಲಬುರ್ಗಾ ಬಿಜೆಪಿ ಅಭ್ಯರ್ಥಿ ಹಾಲಪ್ಪ ಆಚಾರ್ ಪರವಾಗಿ ಮತಯಾಚನೆ ನಡೆಸುತ್ತಾರೆ ಕಿಚ್ಚ ಸುದೀಪ್. ನೋಡಿ, ರಾಜ್ಯಾದ್ಯಂತ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅಬ್ಬರದ ಪ್ರಚಾರವನ್ನ ಫೈಲ್ವಾನ್ ಮಾಡ್ತಾ ಇದ್ದಾರೆ. ಹೋದ ಕಡೆಯಲ್ಲೆಲ್ಲ ಅಭಿಮಾನಿಗಳ ದಂಡು, ಬಿಜೆಪಿ ಕಾರ್ಯಕರ್ತರಿಂದ ಅದ್ಧೂರಿಯಾದಂತಹ ಸ್ವಾಗತ ಸಿಗ್ತಾ ಇದೆ. ಇವತ್ತು ಕೂಡ ಕಿಚ್ಚ ಸುದೀಪ್ ಅವರು ಕೊಪ್ಪಳ ಜಿಲ್ಲೆ, ಅದರಲ್ಲೂ ಯಲಬುರ್ಗಾ ದೇವೂರಿನಲ್ಲಿ ಪ್ರಚಾರವನ್ನು ಕೈಗೊಳ್ತಾರೆ. ಕುಷ್ಟಗಿಯಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಕೈಗೊಳ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಹೋದ ಕಡೆಯಲ್ಲ, ನಿನ್ನೆ ಬೆಳಗಾವಿ ಕೂಡ ನಾವು ಗಮನಿಸಿದ್ವಿ ಯಾವ ರೀತಿಯಾಗಿ ಅಲ್ಲಿ ಜನಸಾಗರವೇ ಸೇರಿತ್ತು ಕಿಚ್ಚ ಅವ್ರನ್ನ ನೋಡಲಿಕ್ಕೆ ಅಂಥೇಳಿ. ಅಂದರೆ ಸುದೀಪ್ ಅವ್ರು ನೋಡಿ ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಯಾವುದೇ ರೀತಿ ಟೀಕೆ ಟಿಪ್ಪಣಿಯನ್ನು ಮಾಡೋಕೆ ಹೋಗ್ತಾ ಇಲ್ಲ, ರಾಜಕೀಯ ಭಾಷಣ ಥರ ಇರಲ್ಲ, ಏನೋ ಒಂದು ಸ್ನೇಹದ ರೀತಿಯಲ್ಲಿ ತಮ್ಮ ಪ್ರಚಾರ, ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿ, ನಿಮ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡಿ, ಈ ರೀತಿ ಜಾಣ ನಡೆಯನ್ನು ಅವರು ತೋರ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಘಟಾನುಘಟಿಗಳ ಪ್ರಚಾರ ಒಂದು ಕಡೆ ಆದರೆ ಸ್ಟಾರ್ ಕ್ಯಾಂಪೇನರ್ ಸುದೀಪ್ ಅವರ ಒಂದು ಪ್ರಚಾರ ಇವತ್ತು ಹೇಗಿರುತ್ತೆ, ಯಾವ ರೀತಿ ಇದು ಬಿಜೆಪಿ ಅಭ್ಯರ್ಥಿಗಳಿಗೆ ಒಂದು ರೀತಿ ಪ್ಲಸ್ ಆಗಬಹುದು? ಪ್ರಭು, ಏನಂದ್ರೆ ಕೊಪ್ಪಳ ಜಿಲ್ಲೆಯ ಒಂದು ಕುಷ್ಟಗಿ ವಿಧಾನಸಭಾ ಕ್ಷೇತ್ರ, ಅದರ ಜೊತೆಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ನಟ ಏನಂದ್ರೆ ಕಿಚ್ಚ ಸುದೀಪ್ ಅವರತ್ತು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಒತ್ತು ಕ್ಯಾಂಪೇನ್ ಮಾಡಿರುವಂತದ್ದು. ಅಂದ್ರೆ ಮಧ್ಯಾಹ್ನ 1 ಗಂಟೆ ವೇಳೆಗೆ ಒತ್ತು ಏನಂದ್ರೆ ನೇರವಾಗಿ ಕೊಪ್ಪಳ ಜಿಲ್ಲೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರಕ್ಕೆ ಕುಷ್ಟಗಿ ಪಟ್ಟಣದಲ್ಲಿ ಬರ್ತಾರೆ. ಅಲ್ಲಿ ಅಭ್ಯರ್ಥಿಯಾದಂತ ದೊಡ್ಡಗೌಡ ಪಾಟೀಲ್ ಪರವಾಗಿ ಅಂದ್ರೆ ಅಲ್ಲಿ ಪ್ರಚಾರ ಮಾಡುವಂತದ್ದು. ಅದು ಅದರ ಜೊತೆಗೆ ರೋಡ್ ಶೋ ಕೂಡ ಅಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ನಟ ಬರ್ತಾರೆ, ಕಿಚ್ಚ ಸುದೀಪ್ ಬರ್ತಾರೆ ಅಂದ್ರೆ ಬಹಳಷ್ಟು ಅಭಿಮಾನ ಇರುವಂತದ್ದು. ಅದ್ರ ಜೊತೆಗೆ ಸುದೀಪ್ ಅಂದ್ರೆ ಅಲ್ಲಿ ಅಂದ್ರೆ ಅಲ್ಲಿ ಕುಷ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕುಷ್ಟಿ ಮತ್ತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದ ಮತಗಳಿರುವಂತದ್ದು. ಅಂದ್ರೆ ಕಿಚ್ಚ ಸುದೀಪ್ ಅವರ ಸಮುದಾಯಕ್ಕೆ ಸೇರಿದಂತ ಕೆಲವೊಂದು ಬಹಳಷ್ಟು ಜನ ಮತಗಳಿರುತ್ತದೆ. ಈ ಕಾರಣಕ್ಕಾಗಿ ಅಭ್ಯರ್ಥಿಗಳು ಕಿಚ್ಚ ಸುದೀಪ್ ಅವರು ಬಂದ್ರೆ ಕೆಲವೊಂದಿಷ್ಟು ವಾಲ್ಮೀಕಿ ಸಮುದಾಯ ಮತಗಳು ನಮ್ಮ ಕಡೆ ಸೆಳಿಬಹುದು. ಅದ ರೀತಿಯಾಗಿ ಅವರ ಅಭಿಮಾನಿಗಳು ಅಂದ್ರೆ ಅವರು ವಾಲ್ಮೀಕಿ ಸಮುದಾಯ ಹೊರತುಪಡಿಸಿ ಬೇರೆ ಬೇರೆ ಸಮುದಾಯದಲ್ಲಿ ಬಹಳಷ್ಟು ಜನ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿದ್ದಾರೆ. ಅವ್ರು ಬಂದ್ರೆ ಅವ್ರ ಅಭಿಮಾನಿಗಳು ಅಂದ್ರೆ ಅವ್ರ ಅಭಿಮಾನಿಗಳು ಕೂಡ ನಮಗೆ ಮತಗಳು ಕನ್ವರ್ಟ್ ಆಗಿ ಬರಬಹುದು ಅಂತ ಹೇಳಿ ಬಿಜೆಪಿ ಒಂದು ದೊಡ್ಡ ಪ್ಲಾನ್ ಮಾಡಿರುವಂತದ್ದು. ಈ ಕಾರಣಕ್ಕೆ 1 ಗಂಟೆ ಒಳಗೆ ಕುಷ್ಟಗಿ ಪಟ್ಟಣದಲ್ಲಿ ರೋಡ್ ಶೋ ನಡೆಯಲಿದೆ. ತದನಂತರ ಏನಂದ್ರೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಬೇವೂರು ಗ್ರಾಮದಲ್ಲಿ ಕಿಚ್ಚ ಸುದೀಪ್ ಅವರು ಏನಂದ್ರೆ ಅಲ್ಲಿ ಸಚಿವಂತ ಆಲಾಪ ಆಚಾರ ಪರವಾಗಿ ಕ್ಯಾಂಪೇನ್ ಮಾಡಿದ್ರೆ ಅಥವಾ ರೋಡ್ ಶೋ ಕೂಡ ಮಾಡಲಿದ್ರೆ, ಒಟ್ಟಾರೆ ಸುದೀಪ್ ಬರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಒಂದ್ ರೀತಿ ಮಂದಹಾಸ. ಯಾಕಂದ್ರೆ ಸುದೀಪ್ ಅವರು ಬಂತಂದ್ರೆ ಒಂದಿಷ್ಟಾದ್ರೂ ಮತಗಳು ನಮ್ ಕಡೆ ಬರುತ್ತವೆ ಮತ್ತು ಅವ್ರ ಅಭಿಮಾನಿಗಳಿಗೆ ಹೋದ ಮತಗಳು ಬರ್ತವೆ, ನಮಗೆ ಪ್ಲಸ್ ಆಗ್ಬೇಕು ಅಂತ ಅನ್ಕೊಂಡು ಈ ರೀತಿ ಕ್ಯಾಂಪೇನ್ ಮಾಡ್ತಿದ್ರೆ. ಒಟ್ಟಾರೆ ಈಗ ಬಿಜೆಪಿಯ ಪರವಾಗಿ ನಟ ಕಿಚ್ಚ ಸುದೀಪ್ ಅವರು ಪ್ರಚಾರ ಮಾಡಿರುವಂತದ್ದು ಪ್ರಭು. ಅಂದ್ರೆ ನಾಗರಾಜ್, ಈಗ ಕಿಚ್ಚ ಸುದೀಪ್ ಅವರು ಇದನ್ನ ರಾಜಕೀಯವಾಗಿಯೂ ಕೂಡ ತೆಗೆದುಕೊಳ್ಳದೆ ಒಂದ್ ರೀತಿ ಸ್ನೇಹಮಯವಾಗಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಅಭಿವೃದ್ಧಿ ಪರವಾಗಿರ್ತಾರೋ, ಅವ್ರಿಗೆ ಓಟ್ ಮಾಡಿ ಅನ್ನುವಂಥ ಮೂಲಕ ಒಂದು ಜಾಣ್ಮಡೆ ಅಂತ ಹೇಳ್ಬೋದಿಲ್ಲ? ಖಂಡಿತವಲ್ಲೂ ಪ್ರಭು. ಯಾಕಂತಂದ್ರೆ ಪ್ರೆಸ್ ಮೀಟ್ ಅಲ್ಲಿ ಕಳೆದ ಬಾರಿ ಅಂದ್ರೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಅವ್ರು ಹೇಳಿದ್ರೆ ಯಾವ್ದೇ ರೀತಿಯಿಂದ ಬಿಜೆಪಿಗೆ ಸಪೋರ್ಟ್ ಮಾಡ್ತಲ್ಲ, ಆದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನಮ್ಮ ಏನಂದ್ರೆ ನಾನು ಮಾವ ಅಂತ ಕರಿತೀನಿ ಬಸರೆ ಬೊಮ್ಮರು, ಅವ್ರ ಹೇಳಿದಂತ ಕಡೆ ಹೋಗ್ತೀನಿ, ಅವ್ರು ಯಾರು ಯಾವ ಇಂಥ ಪ್ಲೇಸ್ ಅಲ್ಲಿ ಹೋಗಿ ಪ್ರಚಾರ ಮಾಡಿ ಅಂತ ಹೇಳ್ತಾರೆ, ಅಲ್ಲಿ ಹೋಗಿ ನಾನು ಪ್ರಚಾರ ಮಾಡ್ತೀನಿ ಮತ್ತು ಅವ್ರ ಪರವಾಗಿ ಕೂಡ ಪ್ರಚಾರ ಮಾಡ್ತೀನಿ ಅಂತೇಳಿ ಒಂದು ಜಾಣ ನಡೆಯನ್ನ ಮಾಡಿದ್ರು. ಅಂದ್ರೆ ನಾನು ಕಾಂಗ್ರೆಸ್ ಅಲ್ಲಿ ಇರಲ್ಲ ಮತ್ತೆ ಬಿಜೆಪಿ ಅಲ್ಲಿ ಇರಲ್ಲ ಮತ್ತೆ ಬೇರೆ ಪಕ್ಷದಲ್ಲಿ ಇರಲ್ಲ, ಆದ್ರೆ ಒಂದಿಷ್ಟು ಅಭ್ಯರ್ಥಿಗಳ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂದ್ರೆ ಬಿಜೆಪಿ ಪರವಾಗಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಆದ್ರೆ ಈಗ ಬಸವರಾಜ ಬೊಮ್ಮಾಯಿ ಅವರು ಯಾರ್ಯಾರು ಸೂಚನೆ ಅಂದ್ರೆ ಸೂಚನೆ ಕೊಟ್ಟಿದ್ರೆ ಇಂಥ ಕ್ಷೇತ್ರ ಸ್ವಲ್ಪ ನೀವು ಹೋದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಆ ಕ್ಷೇತ್ರದಲ್ಲಿ ಹೋದ್ರೆ ಸ್ವಲ್ಪ ಪ್ಲಸ್ ಆಗುತ್ತೆ ಅನ್ಕೊಂಡು ಯಾವ ಏನು ಕ್ಷೇತ್ರಗಳನ್ನ ಸೂಚಿಸಿದರೆ ಆ ಕ್ಷೇತ್ರಗಳಿಗೆ ಹೋಗಿ ಬಸವರಾಜ ಏನು ನಟ ಕಿಚ್ಚ ಸುದೀಪ್ ಅವರು ಪ್ರಚಾರ ಮಾಡಿರ್ತಿದ್ದು, ಅಂದ್ರೆ ಬೊಮ್ಮಾಯಿ ಅವರ ಹೇಳಿದ ಕಡೆ ಹೋಗಿ ಪ್ರಚಾರ ಮಾಡ್ತಿದ್ರೆ ಇದು ಬಿಜೆಪಿಗೆ ಕೆಲವೊಂದಿಷ್ಟು ಪ್ಲಸ್ ಆಗ್ಲಿಲ್ಲ. ಆದ್ರೆ ರಾಜಕೀಯ ನಡೆ ಒಂದು ಜಾಣ ನಡೆಯನ್ನ ಕಿಚ್ಚ ಸುದೀಪ್ ಅವರು ಅಂದ್ರೆ ನಡ್ಕೊಳ್ತಿರೋದು ಪ್ರಭು. ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.